92.7 ಬಿಗ್ ಎಫ್ ಎಂ ಅಂದ್ರೆ ಯಾರಿಗ ತಾನೆ ಗೊತ್ತಿಲ್ಲ. ಅಲ್ಲಿ ಕೆಲಸ ಮಾಡೋ ರೇಡಿಯೋ ಜಾಕಿಗಳೆಲ್ಲ ಮಲ್ಟಿ ಟ್ಯಾಲೆಂಟೆಡ್ ಗಳು. ಬಿಗ್ ಎಫ್ ಎಂ ಇಂತಹ ಬಹುಮುಖ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ಒಂದು ಸಿಂಗಿಂಗ್ ಸ್ಪರ್ಧೆಯನ್ನ ಜನಶ್ರೀ ಸಹಯೋಗದಲ್ಲಿ ನಡೆಸಿತು. ಆ ಮಾತಿನ ಮಲ್ಲರು ಗುಡ್ ಸಿಂಗರ್ಸ್ ಅನ್ನೋದನ್ನ ಸಾಬೀತು ಮಾಡಿದ್ರು. ಇದೇ ಜನಶ್ರೀ ಸ್ಪೆಷಲ್ ಬಿಗ್ ಗೋಲ್ಡನ್ ವಾಯ್ಸ್. ಬೆನೆಡ್ರಿಲ್ ಬಿಗ್ ಗೋಲ್ಡನ್ ವಾಯ್ಸ್ ಸೀಸನ್ 4 ಸ್ಪರ್ಧೆ ಗರುಡ ಮಾಲ್ ಅಲ್ಲಿ ನಡೀತು. ಆ ಗೋಲ್ಡನ್ ವಾಯ್ಸ್ ತಲಾಶ್ ಹೇಗಿತ್ತು ಅಂತ ನೀವೇ ನೋಡಿ. ನೀವು ಕಲ್ತಿದ್ದೀರಾ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ರೆ? ಓಕೆ, ತುಂಬಾ ಚೆನ್ನಾಗಿತ್ತು. ಬಟ್ ಕೆಲವೊಂದ್ ಕಡೆ ನಿಮ್ಮ ಶ್ರುತಿ ಒಂಚೂರು ಆ ಕಡೆ ಕಡೆ, ಬಟ್ ಅದರ್ ದನ್ ದಟ್ ಎವ್ರಿಥಿಂಗ್ ವಾಸ್ ಗುಡ್. ಬಟ್ ಒಂದ್ ಸ್ವಲ್ಪ ಶ್ರುತಿ ಆ ಕಡೆ ಕಡೆ ಹೋಯ್ತು. ಸೊ ದಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ಭಾವನೆ ಮೌನವೇ ರಾಗವು ಉಸಿರೇ ಭಾವವು ನಿನ್ನಗಿಲಾಸ ವಿಶುದಿಯಲ್ಲಿ ಹೋ. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಡುವಿನಲಿ
ಸಮ ಸಮ ಸರಿ ಗಮ ಸಮ ಸಮ ಇಂಥ ವಿಸ್ಮಯ ಇದೆ ಮೊದಲು ಗಮ ಗಮ ಎದೆಯಲ್ಲ ಇನ್ನು ಮಾತು ಬರಿತದನು ಹೊಸರನ್ನು ಬರೆಸಿ ಮೆರೆಸಿ ನಲಿಸಲಿರುವೆ ಸುಂದರ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ಭಾವದಲ್ಲಿ ಮೌನವೇ ರಾಜರು ಉಸಿರೇ ಸವಿಶ್ರುತಿಯಲ್ಲಿ ಹಾಯ್ ಪ್ರಜ್ವಲ್. ಹಾಯ್. ಸೊ ತುಂಬಾ ಟಫ್ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಟಫ್ ಸಾಂಗು ನಾ ಚೆನ್ನಾಗಿ ಹಾಡಿಲ್ಲ ಅಂತ ಗೊತ್ತಾಯ್ತು. ಇಲ್ಲ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ನನಗೆ ನಾನು ನಿಮ್ಮ ಮೊದಲನೇ ಸರಿ ನಿಮ್ಮ ವಾಯ್ಸ್ ಕೇಳಿದಾಗ್ಲೇ ತುಂಬಾ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ, ವಾಯ್ಸ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲೋ ಮಧ್ಯದಲ್ಲಿ ಕೆಲವೊಂದ್ ಕಡೆ ಪಲಕಗಳು ಅಂತ ಏನು ಹೇಳ್ತೀವಿ, ಗಮಕಗಳು ಅಂತ ಏನು ಹೇಳ್ತೀವಿ, ಅದನ್ನ ಕೆಲವೊಂದ್ ಕಡೆ ನೀವು ಕಲಿತಾ ಇದ್ರ? ಅದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಆಸ್ಕ್ ಯು ಒನ್ ಕ್ವೆಶ್ಚನ್. ಕಲಿತಾ ಇದ್ದೀರಾ ಶಾಸ್ತ್ರೀಯ ಸಂಗೀತ? ಸದ್ಯ ಕಲಿತಾ ಇದ್ದೀನಿ, ಜಸ್ಟ್ ಸರಳ ವರ್ಷ ತನಕ ಶುರು ಮಾಡಿದ್ರೆ ಶುರು ಮಾಡ್ತಾರೆ. ಸೊ ಹಾಗಿದ್ರೆ ನೀವು ಕಲಿದೆ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ ಅಂದ್ರೆ ದಟ್ಸ್ ರಿಯಲಿ ಗುಡ್. ಕಲ್ತ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಅ ವೆರಿ ಗುಡ್ ಸಿಂಗರ್. ಬೇಕ್ ಎಫ್ ಎಂ ಗೋಲ್ಡನ್ ವಾಯ್ಸ್ ಕಾಂಪಿಟೇಷನ್ ಅಲ್ಲಿ 48 ಎಫ್ ಎಂ ಸ್ಟೇಷನ್ ಗಳಿಂದ ಸ್ಪರ್ಧಿಗಳು ಭಾಗವಹಿಸಿದ್ರು. ಅಲ್ಲಿ ಮಾತಿನ ಮಲ್ಲರು ಹೇಗೆ ತಮ್ಮ ಗಾನದಿಂದ ಜಡ್ಜ್ ಗಳನ್ನ ತಲೆದೂಗುವಂತೆ ಮಾಡಿದ್ರು ಅಂತ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.